ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ, ರಘುನಾಥಾಯ ನಾಥಾಯ ಸೀತಾಯ ಪತಿಗೆ ನಮಃ. ಶ್ರೋತೃಗಳಿಗೆ ವಾಲ್ಮೀಕಿ ರಾಮಾಯಣ ಸುಂದರಕಾಂಡದ 11ನೆಯ ಸರ್ಗಕ್ಕೆ ಸ್ವಾಗತ. ಹನುಮಂತನು ಇಡೀ ಲಂಕೆಯನ್ನು ಸುತ್ತುತ್ತಾ ಕೊನೆಗೆ ರಾವಣನ ಅರಮನೆಯಲ್ಲಿ, ರಾವಣನ ಅಂತಃಪುರದಲ್ಲಿಯೂ ಇರುವಂತಹ ಎಲ್ಲ ಸ್ತ್ರೀಯರ ನಡುವಿನಲ್ಲಿ ಸೀತೆಗಾಗಿ ಹುಡುಕುತ್ತಿರುವನು. ರಘುರಾಮನ ವಿರಹದಿಂದ ಕೃಶಳಾಗಿ ಬಳಲಿ ಇರುವಂತಹ ಆ ಸೀತೆಯ ಮುಖಲಕ್ಷಣಗಳಾಗಲಿ, ಆಕೆಯ ಗುಣಲಕ್ಷಣಗಳು ಯಾರಲ್ಲಿಯೂ ಕೂಡ ಕಾಣುತ್ತಿಲ್ಲ. ಎಲ್ಲರೂ ಪಾನಮತ್ತರಾಗಿ ಅತ್ಯಂತ ಸುಖೋಪಭೋಗಗಳಲ್ಲಿ ಮುಳುಗಿರುವವರೇ. ಸೀತಾಮಾತೆಯು ಹೀಗೆ ಇರಲು ಹೇಗೆ ಸಾಧ್ಯ ಎಂದು ಆ ಆಂಜನೇಯನು ಅವರೆಲ್ಲರ ನಡುವಿನಲ್ಲಿ ಸೀತೆಗಾಗಿ ಹುಡುಕುತ್ತಿರುವನು. ಅಷ್ಟರಲ್ಲಿ ರಾವಣನಿಂದ ಸ್ವಲ್ಪ ದೂರದಲ್ಲಿ ಅಂತಃಪುರದ ಒಡತಿಯಾಗಿ ಪ್ರತ್ಯೇಕವಾದ ಹಾಸಿಗೆಯಲ್ಲಿ ಮಲಗಿರುವಂತಹ ರೂಪಯೌವನ ಸಂಪನ್ನಳಾದಂತಹ ಮಂಡೋದರಿಯನ್ನು ಕಂಡು ಆಕೆಯೇ ಸೀತೆ ಇರಬಹುದೆಂದು ಭಾವಿಸಿ ಸಂತೋಷದಿಂದ ಮತ್ತನಾಗಿ ಕುಣಿಯುತ್ತಾನೆ. ಈ ತೀರ್ಮಾನವನ್ನು ಒಡನೆಯೇ ಕೊಡವಿ ಹಾಕಿ ಆ ಮಹಾಕಪಿಯು ಬುದ್ಧಿಯನ್ನು ಸ್ಥಿಮಿತಗೊಳಿಸಿಕೊಂಡು ಸೀತೆಯ ವಿಚಾರದಲ್ಲಿ ಉತ್ಕೃಷ್ಟವಾದ ಭಾವನೆಗೆ ಬಂದನು. ಆ ಭಾಮಿನಿಯು ರಾಮನನ್ನು ಅಗಲಿ ಮಲಗುವುದಾಗಲಿ, ಊಟ ಮಾಡುವುದಾಗಲಿ, ಅಲಂಕರಿಸಿಕೊಳ್ಳುವುದಾಗಲಿ, ಪಾನವನ್ನು ಸೇವಿಸುವುದಾಗಲಿ ಮನಸ್ಸು ಮಾಡುವವಳಲ್ಲ. ಬೇರೊಬ್ಬ ಮನುಷ್ಯನ ಬಳಿ ಅವನು ದೇವತೆಗಳ ಒಡೆಯನೇ ಆಗಿರಲಿ, ಆಕೆಯು ಸೇರುವವಳಲ್ಲ. ದೇವತೆಗಳಲ್ಲೂ ಸಹ ರಾಮನಿಗೆ ಸಮನಾದವನು ಯಾವನೂ ಇಲ್ಲವಷ್ಟೇ. ಈಕೆಯು ಯಾವಳು ಬೇರೆ ಎಂದು ನಿರ್ಧರಿಸಿಕೊಂಡು ಆ ಪಾನಶಾಲೆಯಲ್ಲಿ ಮತ್ತೂ ಸುತ್ತಾಡಿದನು. ಇನ್ನೂ ಕೆಲವರು ಸ್ತ್ರೀಯರು ವಿಹರಿಸಿ ಬಳಲಿದವರು, ಹಾಡಿ ಬಳಲಿದವರು, ಕುಣಿದು ಬಳಲಿದವರು ಇದ್ದರು. ಪಾನದಿಂದ ಮತ್ತರಾಗಿ ಮುರುವ ಮೃದಂಗ ಪೀಠಿಕಾ ಎಂಬ ವಾದ್ಯಗಳನ್ನು ಆಧಾರ ಮಾಡಿಕೊಂಡು ಕೆಲವರು ಮಲಗಿರುವರು. ಹಾಗೆಯೇ ಇನ್ನು ಕೆಲವರು ಸ್ತ್ರೀಯರು ಉತ್ತಮವಾದ ಹಾಸಿಗೆಗಳ ಮೇಲೆ ಶಯನಿಸಿರುವರು. ಉತ್ತಮ ಆಭರಣಗಳನ್ನು ಧರಿಸಿದ ಸಾವಿರಗಟ್ಟಲೆ ಸ್ತ್ರೀಯರು ತಮ್ಮ ತಮ್ಮ ರೂಪಗಳ ಬಗ್ಗೆ ಸಲ್ಲಾಪ ಮಾಡಿ ತಕ್ಕ ಹಾಡುಗಳನ್ನು, ಅವುಗಳ ಅರ್ಥಗಳನ್ನು ಮಾತನಾಡಿ, ಸಮಯೋಚಿತವಾದ ಇತರ ಮಾತುಗಳನ್ನು ಆಡಿ, ಪ್ರತಿಕ್ರೀಡೆಗಳನ್ನು ಭೋಗಿಸಿ ಗಾಢವಾಗಿ ನಿದ್ರಿಸುತ್ತಿರುವುದನ್ನು ಕಪಿಶ್ರೇಷ್ಠನು ಕಂಡನು. ಅವರುಗಳ ನಡುವೆ ಮಹಾಬಾಹುವಾದ ರಾಕ್ಷಸರಾಜನು ದೊಡ್ಡ ಗೋಶಾಲೆಯಲ್ಲಿ ಉತ್ತಮ ಗೋವುಗಳ ನಡುವೆ ಗೂಳಿ ಏರುವಂತೆ ಕಂಗೊಳಿಸುತ್ತಿದ್ದನು. ಅವರಿಂದ ಸುತ್ತುವರಿಯಲ್ಪಟ್ಟ ಆ ರಾಕ್ಷಸ ರಾಜನು ಅರಣ್ಯದಲ್ಲಿ ಹೆಣ್ಣಾನೆಗಳಿಂದ ಸುತ್ತುವರಿಯಲ್ಪಟ್ಟ ಮಹಾಗಜದಂತೆ ವಿರಾಜಿಸುತ್ತಿದ್ದನು. ಕಪಿಶ್ರೇಷ್ಠನಾದ ಹನುಮಂತನು ಮಹಾತ್ಮನಾದ ಆ ರಾಕ್ಷಸರೊಡೆಯನ ಅರಮನೆಯಲ್ಲಿ ಪಾನಶಾಲೆಯು ಎಲ್ಲ ಭೋಗವಸ್ತುಗಳಿಂದಲೂ ಕೂಡಿದುದನ್ನು ಕಂಡನು. ಪಾನಶಾಲೆಯಲ್ಲಿ ಜಿಂಕೆಗಳ, ಕೋಣಗಳ, ಹಂದಿಗಳ ಮಾಂಸಗಳನ್ನು ಬೇರೆ ಬೇರೆಯಾಗಿ ಇಟ್ಟಿರುವುದನ್ನು ಕಂಡನು. ಬಂಗಾರದ ತಟ್ಟೆಗಳಲ್ಲಿ ಅರ್ಧ ತಿಂದು ಮಿಕ್ಕ ಮೊಸರನ್ನು ಉಪ್ಪು ಹಾಕಿ ಮಾಡಿದ ನವಿಲು, ಕೋಳಿ, ವಾರ್ಧ್ರಾಣಸಕವೆಂಬ ಪಕ್ಷಿಗಳ ಮಾಂಸಗಳನ್ನು ಕಪಿಶ್ರೇಷ್ಠನು ನೋಡಿದನು. ಮುಳ್ಳು ಹಂದಿಗಳು, ಜಿಂಕೆಗಳ, ನವಿಲುಗಳ, ಕಾಡು ಕೊಕ್ಕರೆಗಳ, ಚಕೋರ ಪಕ್ಷಿಗಳ ಬಗೆ ಬಗೆಯ ಅಡುಗೆಗಳು ಅರ್ಧ ತಿಂದು ಮಿಕ್ಕಿರುವುದನ್ನು ಹನುಮಂತನು ನೋಡಿದನು. ಹಾಗೆಯೇ ಕೋಣಗಳ, ಮೀನುಗಳ, ಆಡುಗಳ ಮಾಂಸಗಳು ಚೆನ್ನಾಗಿ ಅಡುಗೆ ಮಾಡಲ್ಪಟ್ಟಿರುವುದನ್ನು, ನಾನಾ ವಿಧವಾದ ಚಟ್ನಿಗಳನ್ನು, ಪಾನಕಗಳನ್ನು, ಉಪ್ಪು ಹುಳಿ ಮೊದಲಾದವುಗಳಿಂದ ಷಡ್ರಸೋಪೇತವಾದ ಬಗೆ ಬಗೆಯ ತಿಂಡಿಗಳನ್ನು ಕಂಡನು. ನೆಲವೆಲ್ಲವೂ ಬಹಳ ಬೆಲೆ ಬಾಳುವ ಕಿತ್ತು ಬಿಸುಟಿರುವ ಹಾರಗಳಿಂದಲೂ, ಕಾಲು ಸರಪಳಿ ತೋಳ್ ಬಳೆಗಳಿಂದಲೂ, ಪಾನಪಾತ್ರೆಗಳಲ್ಲಿ ಇಟ್ಟಿರುವ ಬಗೆ ಬಗೆಯ ಹಣ್ಣುಗಳಿಂದಲೂ, ಕಟ್ಟಿದ ಪುಷ್ಪಹಾರಗಳಿಂದಲೂ ಅಧಿಕವಾದ ಕಾಂತಿಯಿಂದ ಬೆಳಗುತ್ತಿತ್ತು. ಅಲ್ಲಲ್ಲಿ ಚೆನ್ನಾಗಿ ಹೊಲೆದಿದ್ದ ಹಾಸಿಗೆಗಳಿಂದ ಆ ಪಾನಗೃಹವು ಬೆಂಕಿ ಇಲ್ಲದೆಯೇ ಉರಿಯುವಂತೆ ಕಾಣುತ್ತಿತ್ತು. ನಿಪುಣರಾದವರಿಂದ ಒಳ್ಳೆಯ ಸಾಮಗ್ರಿಗಳನ್ನು ಹಾಕಿ ಅಡುಗೆ ಮಾಡಿದ ನಾನಾ ವಿಧವಾದ ಮಾಂಸ ವಸ್ತುಗಳು ಪಾನಶಾಲೆಯಲ್ಲಿ ಪ್ರತ್ಯೇಕವಾಗಿ ಇಡಲ್ಪಟ್ಟಿದ್ದವು. ದಿವ್ಯವಾದ, ನಿರ್ಮಲವಾದ ನಾನಾ ವಿಧದ ಮದ್ಯಗಳು, ಕೃತಕ ಮದ್ಯಗಳು, ಸಕ್ಕರೆ, ಜೇನು, ಪುಷ್ಪಗಳು, ಫಲಗಳು, ಇವುಗಳಿಂದ ಮಾದಕಗಳು, ಸುವಾಸನೆ ಮಾಡುವ ಪುಡಿಗಳಿಂದ, ಅಂದರೆ ಏಕೇಸರಿ, ಏಲಕ್ಕಿ, ಕಸ್ತೂರಿ, ಕರ್ಪೂರ ಇತ್ಯಾದಿಗಳಿಂದ ಕೂಡಿ ಅಲ್ಲಲ್ಲಿ ಬೇರೆ ಬೇರೆಯಾಗಿ ಕಂಡುಬರುತ್ತಿದ್ದವು. ಆ ಪ್ರದೇಶವು ಅಲ್ಲಲ್ಲಿ ಇಟ್ಟಿದ್ದ ಹಾರಗಳಿಂದಲೂ, ಬಗೆ ಬಗೆಯ ಚಿನ್ನದ ಹಾಗೂ ಸ್ಫಟಿಕದ ಪಾತ್ರೆಗಳಿಂದಲೂ, ಚಿನ್ನದ ಗಿಂಡಿಗಳಿಂದಲೂ ತುಂಬಿ ಕಂಗೊಳಿಸುತ್ತಿದ್ದಿತು.
ಬೆಳ್ಳಿಯ ಹಾಗೂ ಚಿನ್ನದ ಚೊಂಬುಗಳಲ್ಲಿ ಉತ್ತಮವಾದ ಪಾನವು ಅಧಿಕವಾಗಿ ಇರುವುದನ್ನು ಆ ಕಪಿಯು ಅಲ್ಲಿ ನೋಡಿದನು. ಬಂಗಾರದ ಹಾಗೂ ಮಣಿಮಯವಾದ ಬೆಳ್ಳಿಯ ಪಾತ್ರೆಗಳಲ್ಲಿ ಮದ್ಯವು ತುಂಬಿರುವುದನ್ನು ಮಹಾಕಪಿಯು ಕಂಡನು. ಕೆಲವುಗಳಲ್ಲಿ ಅರ್ಧ ಉಳಿದಿರುವುದನ್ನು, ಕೆಲವುಗಳಲ್ಲಿ ಪೂರ್ಣ ಕುಡಿದಿರುವುದನ್ನು, ಕೆಲವುಗಳಲ್ಲಿ ಸ್ವಲ್ಪವೂ ಕುಡಿಯದೇ ಇರುವುದನ್ನು ಆತನು ಕಂಡನು. ಕೆಲವು ಕಡೆ ಬಗೆ ಬಗೆಯ ಭಕ್ಷ್ಯಗಳನ್ನು, ಕೆಲವು ಕಡೆ ವಿಭಾಗಿಸಿಟ್ಟಿದ್ದ ಪಾನೀಯಗಳನ್ನು, ಕೆಲವು ಕಡೆ ಮಿಕ್ಕು ಹೋಗಿರುವ ಆಹಾರ ಪದಾರ್ಥಗಳನ್ನು ನೋಡುತ್ತಾ ಆತನು ಸಂಚರಿಸಿದನು. ಕೆಲವೆಡೆ ಒಡೆದು ಹೋದ ಹೂಜಿಗಳು, ಕೆಲವೆಡೆ ಬಗುಚಿಕೊಂಡ ಕೊಡಗಳು, ಕೆಲವೆಡೆ ಹಾರಗಳು, ನೀರು, ಹಣ್ಣುಗಳು ಎಲ್ಲವೂ ಸೇರಿ ಹೋಗಿದ್ದವು. ಅಲ್ಲಿ ಸ್ತ್ರೀಯರ ಹಾಸಿಗೆಗಳು ಬಹುಮಟ್ಟಿಗೆ ಖಾಲಿ ಇದ್ದವು. ಕೆಲವರು ಸುಂದರಿಯರು ಒಬ್ಬರನ್ನೊಬ್ಬರು ಆಲಂಗಿಸಿಕೊಂಡು ಮಲಗಿದ್ದರು. ಕೆಲವರು ಅಬಲೆಯರು ನಿದ್ರಿಸುತ್ತಿರುವ ಇತರರ ವಸ್ತ್ರಗಳನ್ನು ಎಳೆದುಕೊಂಡು ನಿದ್ರಾತಿಶಯಕ್ಕೆ ಸೋತು ಮಲಗಿದ್ದರು. ಅವರು ಉಸಿರಾಡುವ ಗಾಳಿಗೆ ಅವರ ವಸ್ತ್ರವು, ಮೈಮೇಲಿದ್ದ ಹಾರವು ಮಂದಮಾರುತಕ್ಕೆ ಸಿಲುಕಿದಂತೆ ಮೆಲ್ಲನೆ ಸುಂದರವಾಗಿ ಅಲುಗಾಡುತ್ತಿದ್ದವು. ಶೀತಳವಾದ ಚಂದನದ, ಮಧುರವಾದ ರಸವುಳ್ಳ ಮದ್ಯದ, ವಿಧ ವಿಧದ ಹಾರಗಳ, ವಿಧ ವಿಧದ ಧೂಪಗಳ ಸುಗಂಧವನ್ನು ಅಲ್ಲಿ ಗಾಳಿಯು ನಾನಾ ಕಡೆಗೂ ಅಧಿಕವಾಗಿ ಹೊತ್ತು ಬೀಸುತ್ತಿತ್ತು. ಹೀಗೆ ರಸಗಳ, ಚಂದನಗಳ, ಧೂಪಗಳ ಇಂಪಾದ ಗಂಧವು ಆ ಪುಷ್ಪಕವೆಂಬ ಗ್ರಹದಲ್ಲಿ ಎಲ್ಲ ಕಡೆಗೂ ಪ್ರಸರಿಸಿ ಬೀಸುತ್ತಿತ್ತು. ಆ ರಾವಣಾಲಯದಲ್ಲಿ ಸ್ತ್ರೀಯರು ಕೆಲವರು ಶ್ಯಾಮಲ ವರ್ಣದವರು, ಕೆಲವರು ಬಿಳುಪು ಆದವರು, ಕೆಲವರು ಕಪ್ಪು, ಕೆಲವರು ಹೊಂಬಣ್ಣದ ಮೈಯುಳ್ಳವರು. ನಿದ್ರೆಯಿಂದಲೂ ಮನ್ಮಥಾವಸ್ಥೆಯಿಂದಲೂ ಮಲಗಿರುವ ಅವರ ರೂಪವು ಅರಳಿದ ಕಮಲದ ಬಳ್ಳಿಗಳಂತೆ ಇದ್ದಿತು. ಈ ಪ್ರಕಾರ ಆ ಮಹಾ ತೇಜಸ್ವಿಯಾದ ವಾನರನು ರಾವಣನ ಅಂತಃಪುರವನ್ನು ಒಂದೆಡೆಯೂ ಬಿಡದೆ ನೋಡಿದನು. ಸೀತೆಯನ್ನು ಮಾತ್ರ ಕಾಣಲಿಲ್ಲ. ಆ ಸ್ತ್ರೀಯರನ್ನು ಹಾಗೆ ನೋಡುತ್ತಾ ಮಹಾಕಪಿಯು ತನ್ನ ಧರ್ಮಕ್ಕೆ ಎಲ್ಲಿ ಚ್ಯುತಿಯಾಯಿತೋ ಎಂದು ಭಯಪಟ್ಟು ಬಹಳವಾಗಿ ಚಿಂತಾಕ್ರಾಂತನಾದನು. ಸ್ವಧರ್ಮದಲ್ಲಿ ಇದ್ದುಕೊಂಡಿರುವ ಕುಲಸ್ತ್ರೀಯರಾದ ಪರಸ್ತ್ರೀಯರು ಮಲಗಿರುವುದನ್ನು ನೋಡುವುದು ನನಗೆ ಅತ್ಯಂತ ಧರ್ಮಲೋಪವನ್ನು ಉಂಟು ಮಾಡುವುದಲ್ಲವೇ? ಪರಸ್ತ್ರೀಯರ ಬಗ್ಗೆ ಉದ್ದೇಶಪೂರ್ವಕವಾದ ದೃಷ್ಟಿಯೇ ನನಗಿಲ್ಲವು. ಇಲ್ಲಿಯಾದರೂ ಪರಸ್ತ್ರೀಯರ ಸಮೂಹವನ್ನೇ ನೋಡಿದೆನು. ಆದರೆ ಮತ್ತೆ ಬುದ್ಧಿಶಾಲಿಯು ಏಕಾಗ್ರಚಿತ್ತವುಳ್ಳವನು ಆದ ಆತನಿಗೆ ಕಾರ್ಯ ನಿಶ್ಚಯಕ್ಕೆ ದಾರಿ ತೋರುವಂತಹ ಬೇರೊಂದು ಆಲೋಚನೆಯು ಅಂಕುರಿಸಿತು. ನಿರ್ಭಯವಾಗಿ ಮಲಗಿರುವ ರಾವಣನ ಸ್ತ್ರೀಯರೆಲ್ಲರನ್ನೂ ನಾನು ಚೆನ್ನಾಗಿ ನೋಡಿದೆನು. ಇದರಿಂದ ನನಗೆ ಏನೊಂದು ಮನೋವಿಕಾರವೂ ಉಂಟಾಗಿಲ್ಲ. ಎಲ್ಲ ಇಂದ್ರಿಯಗಳ ನಡವಳಿಕೆಗೂ ಶುಭಾಶುಭ ಸಂದರ್ಭಗಳಲ್ಲೆಲ್ಲ ಮನಸ್ಸೇ ಕಾರಣವಷ್ಟೇ. ನನ್ನ ಮನಸ್ಸಾದರೂ ಸ್ಥಿರಚಿತ್ತತೆಯಿಂದ ಕೂಡಿದೆ. ಸೀತೆಯನ್ನು ಹುಡುಕಲು ನನಗೆ ಬೇರೆ ಎಲ್ಲಿ ಸಾಧ್ಯ? ಮೊದಲು ರಾವಣನ ಅಂತಃಪುರದಲ್ಲಿ ತಾನೇ ಹುಡುಕಬೇಕಾಗಿರುವುದು. ರಾವಣನ ಬಂಧನದಲ್ಲಿ ಇರುವವಳು ಬೇರೆ ಎಲ್ಲಿ ಇರಲು ಸಾಧ್ಯ? ಚೆನ್ನಾಗಿ ಹುಡುಕುವ ವಿಚಾರದಲ್ಲಿ ಸ್ತ್ರೀಯರ ಗುಂಪಿನಲ್ಲಿ ತಾನೇ ಕಂಡುಬರುತ್ತಾರೆ. ಯಾವ ಪ್ರಾಣಿಯು, ಯಾವ ಜಾತಿಯದು ಅಲ್ಲಿ ಅದಕ್ಕಾಗಿ ಹುಡುಕುತ್ತಾರೆ. ಕಳೆದು ಹೋಗಿರುವ ಹೆಂಗಸನ್ನು ಜಿಂಕೆಗಳ ಗುಂಪಿನಲ್ಲಿ ಹುಡುಕಲಾಗುವುದಿಲ್ಲ. ಅದರಂತೆ ಈ ರಾವಣನ ಅಂತಃಪುರವನ್ನೆಲ್ಲ ಶುದ್ಧ ಮನಸ್ಕನಾಗಿ ನಾನು ಹುಡುಕಿದನು. ಆದರೆ ಸೀತೆ ಮಾತ್ರ ಕಾಣಿಸುತ್ತಿಲ್ಲ ಎಂದು ವೀರ್ಯವಂತನಾದ ಹನುಮಂತನು ದೇವಗಂಧರ್ವ ಸ್ತ್ರೀಯರನ್ನು, ನಾಗಕನ್ನಿಕೆಯರನ್ನು ನೋಡುತ್ತಾ ಸೀತೆಯನ್ನು ಮಾತ್ರ ಕಾಣಲೇ ಇಲ್ಲ. ವೀರನಾದ ಆ ವಾನರನು ಆಕೆಯನ್ನು ಕಾಣದೆ ಇತರ ಕಲಾಂಗನೆಯರನ್ನು ಕಂಡು ಅಲ್ಲಿಂದ ಆಚೆಗೆ ಬಂದು ಯೋಚಿಸತೊಡಗಿದನು. ತೇಜೋವಂತನಾದ ಆ ಮಾರುತಿಯು ಪುನಃ ಅಧಿಕವಾದ ಪ್ರಯತ್ನದಲ್ಲಿ ತೊಡಗಿ ಆ ಪಾನಶಾಲೆಯನ್ನು ತೊರೆದು ಆ ಸುತ್ತಲಿನ ಪ್ರದೇಶವನ್ನು ಮತ್ತೆ ಹುಡುಕಲಾರಂಭಿಸಿದನು. ಇಲ್ಲಿಗೆ ವಾಲ್ಮೀಕಿ ರಾಮಾಯಣ ಸುಂದರಕಾಂಡದ 11ನೆಯ ಸರ್ಗವು ಸಮಾಪ್ತವಾದುದು. ನಮಸ್ತೆ ಶಾರದಾದೇವಿ ಕಾಶ್ಮೀರಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ.